ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವತಿಯಿಂದ ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯ ಈ ಒಂದು ಗ್ರಾಮ ಆಡಳಿತ ಅಧಿಕಾರಿ ವಿಲೇಜ್ ಅಕೌಂಟೆಂಟ್ ಈ ಹುದ್ದೆಗಳಿಗೆ ಈ ಒಂದು 22/2024 ಒಂದು ನೋಟಿಫಿಕೇಷನನ್ನು ಜಾರಿ ಮಾಡಲಾಗಿತ್ತು. ಸೊ ಇಲ್ಲಿ ಈ ಒಂದು ನೋಟಿಫಿಕೇಷನಲ್ಲಿ 3/4/2024 ಈ ಒಂದು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಒಂದು ಇರ್ತದಂತ ಹೇಳಲಾಗಿತ್ತು. ಸೊ ಬಟ್ ಆನ್ಲೈನ್ ಅರ್ಜಿಯಲ್ಲಿ ಕೆಲವೊಂದು ಬದಲಾವಣೆಯ ಕಾರಣ ಅರ್ಜಿ ಸಲ್ಲಿಸಲು ಆ ಒಂದು ದಿನಾಂಕವನ್ನು ಮುಂದೂಡಲಾಗಿತ್ತು. ಸೊ ಈ ಒಂದು ಪರಿಷ್ಕೃತ ದಿನಾಂಕ ಅಥವಾ ಈ ಪರಿಷ್ಕೃತ ವೇಳಾಪಟ್ಟಿ ಇದೀಗ ನಮಗೆ ಈ ಒಂದು KA ವೆಬ್ಸೈಟ್ನಿಂದ ಲಭ್ಯವಾಗಿದೆ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಆನ್ಲೈನ್ ಅರ್ಜಿ ಸಲ್ಲಿಕೆ ಪ್ರಾರಂಭಿಕ ದಿನಾಂಕ 5/4 ಅಂದರೆ ಇವತ್ತಿನಿಂದ, ಕೊನೆಯ ದಿನಾಂಕ 4/5, ಅರ್ಜಿ ಶುಲ್ಕ ಒಂದು ಪಾವತಿಸಲು ದಿನಾಂಕ 7/5, ಬ್ಯಾಂಕ್ ಕೆಲಸದ ವೇಳೆವರೆಗೆ. ಓಕೆನಾ? ಸೊ ಒಟ್ಟು 1 ತಿಂಗಳ ಒಂದು ಕಾಲಾವಕಾಶ ಇದೆ. ಈ ಒಂದು ಅರ್ಜಿಯನ್ನು, ಈ ಒಂದು ವಿಲೇಜ್ ಅಕೌಂಟೆಂಟ್ ಹುದ್ದೆಯ ಒಂದು ಅರ್ಜಿಯನ್ನು ಯಾವ ರೀತಿ ಅಪ್ಲೈ ಮಾಡಬೇಕು, ಯಾವ ರೀತಿ ಒಂದು ಫಿಲ್ ಮಾಡಬೇಕು, ಸ್ಟೆಪ್ ಬೈ ಸ್ಟೆಪ್ ಯಾವ ಥರ ಒಂದು ಈ ನಿಮ್ಮ ಒಂದು ಅರ್ಜಿಯನ್ನು ತಪ್ಪದೆ ಒಂದು ಅಪ್ಲೈ ಮಾಡಬೇಕಂತ ನಾನು ಮುಂಬರುವ ಒಂದು ವಿಡಿಯೋದಲ್ಲಿ ಡಿಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇದೇ ಥರದ ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ, ಜಾಬ್ ನೋಟಿಫಿಕೇಷನ್ಗಳಿಗಾಗಿ ಮತ್ತು ಈ ಲ್ಯಾಂಡ್ ಸರ್ವೇಯರ್, ವಿಲೇಜ್ ಅಕೌಂಟೆಂಟ್ ಮುಂತಾದ ಈ ಒಂದು ಹುದ್ದೆಗಳಿಗೆ ಒಂದು ತಯಾರಿ ನಡೆಸಲು ನಮ್ಮ ಚಾನೆಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.